ತುಂಬಾ ಜನ ವಿದ್ಯಾರ್ಥಿಗಳು ನಂಬ್ತಿರೋ ಬಿಡ್ತಿರೋ ನನಗಂತರ ಗೊತ್ತಿಲ್ಲ ಆದ್ರೆ ಕರ್ನಾಟಕ ನಿಂದ ಒಂದು ಸಾವಿರದ ಐದ್ನೂರು ಪೋಸ್ಟ್ ಗೆ ಕರೆದಿದ್ದಾರೆ ಇದಕ್ಕಿಂತ ಜಾಸ್ತಿ ಪೋಸ್ಟ್ ಖಾಲಿ ಹೊರತು ಕಡಿಮೆ ಅಂತರೂ ಖಾಲಿ ಅಲ್ಲ ಇದು ಅಕೆಲ್ಲ ಕರ್ನಾಟಕದಲ್ಲಿ ಖಾಲಿರೋ ಪೋಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಶಿವಮೊಗ್ಗ ಮೈಸೂರು ಕಲಬುರ್ಗಿ ಮಂಗಳೂರು ಹುಬ್ಳಿ ಧಾರವಾಡ ಬೆಂಗಳೂರು ಈ ರೀತಿಯ ಖಾಲಿರತ್ತೆ ಇಷ್ಟೇ ಜಿಲ್ಲೆ ಅಲ್ಲ ಇನ್ನು ಹಲವಾರು ಜಿಲ್ಲೆಯಲ್ಲಿ ಖಾಲಿರೋ ಪೋಸ್ಟ್ ಆಗ್ಯಾರ ನೋಡ್ಸಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಅವ್ರ ಓ ಆಫ್ ಆಗೋಸ್ಕರ ಇಟ್ಕೊಂಡು ಈ ಒಂದು ಪೋಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಜನ ಇರ್ತಾರಲ್ಲ ಹಲ್ತ್ ಮಂದಿ ಅದರ ಕೆಲಸ ಇರೋಲ್ಲ ಅವ್ರ ಬ ಅವ್ರ ಬಳಿ ಅದೇ ರೀತಿಯಾಗಿ ಬರೇ ಬೇರೆದವ್ರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋದು ಯಾರೇ ಆಗಲಿ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋದು ಆ ಕಮೆಂಟ್ ನೋಡುವಂತ ವಿದ್ಯಾರ್ಥಿಗಳು ಕೆಲವು ಜನ ಇರ್ತಾರೆ ಅವರು ಕೂಡ ಮಾನಸಿಕ ಆಘಾತ ಇದು ಪೋಸ್ಟ್ ಕರೆದಿಲ್ಲ ಅಂತೇಳಿ ನೋಡ್ಸಂತಾರೆ ಯಾರ ಬಗ್ಗೆ ಕೂಡ ತಿಳಿ ಕಟ್ಸ್ಕೋಬೇಡ ಈಗ ಕರ್ನಾಟಕ ಬ್ಯಾಂಕ್ನಿಂದ ಆಗಿದೆ ಕಾಣಿಸ್ತಾ ಇರಬಹುದು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ಅರ್ಜಿಗಳು ಪ್ರಾರಂಭ ದಿನಾಂಕ ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ನೋಡಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿಗಳು ಪ್ರಾರಂಭ ಆದ ದಿನಾಂಕ ಮತ್ತು ಅಧಿಸೂಚನೆ ರಿಲೀಸ್ ಮಾಡಿದಂಥ ದಿನಾಂಕ ಒಂದೇ ಇಪ್ಪತ್ತನೇ ತಾರೀಕು ಅಂದೇ ರಿಲೀಸ್ ಮಾಡಿದ್ದಾರೆ ಅಂದಿನಿಂದ ಪ್ರಾರಂಭ ಆಗಿರತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅಲ್ಲಿ ತನಕ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಕರ್ನಾಟಕ ಬ್ಯಾಂಕ್ನಿಂದ ಅಪ್ಲೈ ಮಾಡಿ ಮೊನ್ನೆನು ಅರ್ಜಿ ಕರೆದಿದ್ರು ಈಗ ಮತ್ತೊಂದು ಹೊಸ ನೇಮಕಾತಿ ಬಂದರೇ ಮತ್ತು ಡೈರೆಕ್ಟ್ ನೀವು ಯಾವಾಗ ಎಕ್ಸಾಮ್ ನಡೆಸ್ತಾರ ಅಂತ ಕೇಳ್ಬಹುದು ಹದಿನೈದು ಹನ್ನೆರಡು ಎರಡು ಸಾವಿರದ ಒಂದು ಎಕ್ಸಾಮ್ ಆತ ಈಗ ತುಂಬಾ ಅಂದರೆ ತುಂಬಾ ಬೇಕಾಗಿದ್ದಾವೆ ಈ ಒಂದು ಪೋಸ್ಟ್ ಅದೇ ಕಾರಣಕ್ಕಾಗಿ ಎಷ್ಟು ಬೇಗ ಎಕ್ಸಾಮ್ ಕೂಡ ನಡೆಸ್ತಿದ್ದಾರೆ ಇದು ಯಾವ ರೀತಿ ಯಾವುದೇ ರೀತಿಯಾಗಿ ಗೋರ್ಮೆಂಟ್ ಉದ್ಯೋಗತೆ ಇರೋದಿಲ್ಲ ಇದು ಬರೀ ಇವತ್ತೇನಾದರೂ ಅರ್ಜಿ ಕೊನೆ ದಿನಾಂಕ ಇತ್ತಂದ್ರೆ ತಿಳ್ಕೊಳ್ಳಿ ಹದಿನೈದು ದಿನ ಆದ್ಮೇಲೆ ನಿಮಗೆ ಲಿಖಿತ ಪರೀಕ್ಷೆ ಇಡ್ತಾರೆ ಒಂದು ಐದು ದಿನ ಆದಮೇಲೆ ಲಿಖಿತ ಪರೀಕ್ಷೆ ಆದ್ಮೇಲೆ ಐದು ದಿನದೊಳಗಾಗಿ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಬರತ್ತ ಅಂದರೆ ಆರ್ಡರ್ ಕಾಪಿ ಬರತ್ತೆ ಈ ರೀತಿಯಾಗಿ ಪ್ರೊಸೆಸಿಂಗ್ ಇರತ್ತೆ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಯಾವುದೇ ಕಾರಣಕ್ಕೂ ಲಂಚ ಕೂಡ ತಗೊಳ್ಳೋದಿಲ್ಲ ಕರೆಕ್ಟ್ ಆಗಿರುವಂಥ ನಿಯತ್ತಿನ ಕೆಲಸ ಇದು ಬ್ಯಾಂಕ್ನಲ್ಲಿ ಇದ್ದವರು ಕರ್ನಾಟಕ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಿ ನೋಡಿ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ ಎ ಟು ಜಡ್ ಅವರಿಗೆ ಎಲ್ಲ ತಿಳಿಸ್ಕೊಡ್ತೇವೆ ಈ ಒಂದು ಪ್ರಶಾಂತ ಅಕಾಡೆಮಿ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ಹೊಸ ನೋಡೋದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಬಂಡ್ಸಂತಾರೆ ಯಾವ ರೀತಿಯಾಗಿ ಯಾವ ಪೋಸ್ಟು ಏನು ಎಂತ ಅಂತ ತಿಳಿಸ್ಕೊಡ್ತಾನೆ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು ಟೆಲಿಫೋನ್ ನಂಬರ್ ಏನಾದರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ಸುತ್ತೆ ಅಂದ್ರೆ ಏನಾದರೂ ಮನಸ್ಸಿನಲ್ಲಿ ತುಂಬಾ ಸಮಸ್ಯೆ ಇರ್ತವೆ ಕೆಲವು ಜನರಿಗೆ ನಾನು ಹೇಳೋದು ಅರ್ಥ ಆಗಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವು ಜನ ತಪ್ಪು ಮಾಹಿತಿಯನ್ನು ತಿಳ್ಕೊತರ ಇನ್ನು ಕೆಲವು ಜನ ಅರ್ಜಿ ಸಲ್ಲಿಸಿ ಹುದ್ದೆ ಕೂಡ ಪಡ್ಕೊಂಡಿದ್ದಾರೆ ಇನ್ನು ನೋಡಿ ಇದಕ್ಕೆ ಒಂದು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಇದೇನು ವೆಬ್ಸೈಟ್ ಕಾಣಿಸ್ತಾ ಇದಲ್ಲ ಇದೇ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿ ಕೆಳಗಡೆ ಡಿಸ್ಟ್ರಿಪ್ಷನ್ ಭಾಷೆ ಲಿಂಕ್ ಇರತ್ತೆ ಅರ್ಜಿ ಸಲ್ಲಿಸೋ ಲಿಂಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಿ ಮತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ನೋಡಿ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನ ಕರೆದಿರುವಂಥದ್ದು ಕಸ್ಟಮರ್ ಸರ್ವಿಸ್ ಅಂದ್ರೆ ಕ್ಲರ್ಕ್ ಪೋಸ್ಟ್ ಖಾಲಿ ಇರತ್ತೆ ಆಫೀಸರ್ ಹುದ್ದೆಗಳು ಖಾಲಿ ಇರತ್ತೆ ಅಪ್ಲೈ ಮಾಡಿ ಇದು ನಮ್ಮ ಒಂದು ಕರ್ನಾಟಕ ಬ್ಯಾಂಕ್ ಇದೆ ಅಲ್ಲ ಇದು ಅಖಿಲ ಕರ್ನಾಟಕದಲ್ಲಿ ಇರತ್ತೆ ಆದರೆ ಕೆಲವೊಂದು ರಾಜ್ಯದಲ್ಲಿ ಮಾತ್ರ ಮಾತಾಡಿದ್ರದ್ದು ಬ್ರ್ಯಾಂಚ್ ಇರತ್ತೆ ಇದು ನಮ್ಮ ಬ್ಯಾಂಚ್ ಅಂದ್ರೆ ಬೆಂಗಳೂರಿನಲ್ಲಿ ಇರತ್ತೆ ಆದರೆ ಅಖಿಲ ಭಾರತದಲ್ಲಿ ಇದರದ ಸಂಸ್ಥೆಗಳಿದಾವೆ ಅಖಿಲ ಭಾರತದಲ್ಲಿ ಕರ್ನಾಟಕ ಬ್ಯಾಂಕ್ ಅಂತ ಹೇಳಿ ಸ್ಥಾಪನೆಗೊಂಡಿದೆ ಇದು ನಮ್ಮ ಒಂದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕು ಈಗ ಯಾವ ರೀತಿಯಾಗಿ ಎಸ್ ಬಿ ಐ ಬ್ಯಾಂಕ್ ಇದೆಲ್ಲ ಅದೇ ರೀತಿಯಾಗಿ ಇದು ಕೂಡ ಎಲ್ಲಾ ಕಡೆ ಸಂಸ್ಥೆ ಕೂಡ ನಿರ್ಮಾಣ ಆಗ್ತಾ ಇದೆ ಅದು ನಿರ್ಮಾಣ ಆಗುವಂಥ ಸಂಸ್ಥೆ ಎಲ್ಲಿ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಆ ಒಂದು ಮೊದಲೇ ಪಟ್ಟಿ ನೋಡಿ ಬೆಂಗಳೂರಿನಲ್ಲಿ ಕೆಲಸರಾದ ಚೆನ್ನೈನಲ್ಲಿ ಮುಂಬೈನಲ್ಲಿ ನವದೆಹಲಿಯಲ್ಲಿ ಹೈದರಾಬಾದ್ ಕೋಲ್ಕತ್ತಾ ಪುಣೆ ಅದೇ ರೀತಿಯಾಗಿ ಮಂಗಳೂರು ಧಾರವಾಡ ಹುಬ್ಬಳ್ಳಿ ಮೈಸೂರು ಶಿವಮೊಗ್ಗ ಕಲಬುರಗಿ ಈ ಒಂದು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲೆಗಳಲ್ಲಿ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಈ ಒಂದು ಆನ್ಲೈನ್ ಪರೀಕ್ಷೆ ರಲ್ಲ ಈ ಒಂದು ಸಂಸ್ಥೆಗಳು ನಡೆಸ್ತಾರೆ ಇದೊಂದು ತೆಲೆಯಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಇದೆಯಲ್ಲ ಕರ್ನಾಟಕದಲ್ಲಿ ಅಷ್ಟೇ ಸಂಸ್ಥೆ ಇಲ್ಲ ಇಡೀ ಅಖಿಲ ಭಾರತದಲ್ಲಿ ಸಂಸ್ಥೆಗಳು ಪಾಯಿಂಟ್ ನಂಬರ್ ಎರಡು ಅರ್ಜಿ ಶುಲ್ಕ ಎಷ್ಟೆಷ್ಟು ಕಟ್ಟಬೇಕಂದ್ರೆ ಜನರಲ್ದವರು ಮತ್ತು ಇವರ ಅಭ್ಯರ್ಥಿಗಳು ಒ ಬಿ ಸಿ ಅಭ್ಯರ್ಥಿ ಮತ್ತು ಅದರದವ್ರಿಗೆ ಇತರೆ ವರ್ಗದವ್ರಿಗೆ ಏಳ್ನೂರು ರೂಪಾಯಿ ತನಕ ಪಾವತಿ ಮಾಡಬೇಕಾಗತ್ತೆ ಇದು ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಆ ಒಂದು ಪಾವತಿ ಮಾಡಬೇಕು ಎಸ್ ಸಿ ಎಷ್ಟಿದ್ದವ್ರಿಗೆ ಆರುನೂರು ರೂಪಾಯಿ ತನಕ ಪಾವತಿ ಮಾಡಬೇಕಾಗತ್ತೆ ಇಷ್ಟು ಕಟ್ಟಿ ನೀವು ಅರ್ಜಿ ಸಲ್ಲಿಸೆ ಮತ್ತು ಏಜ್ ಲಿಮಿಟ್ ನೋಡಿ ಹದಿನೆಂಟು ವರ್ಷ ಆಗಿರಲೇ ಬೇಕಾಗತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಅಪ್ಲೈ ಮಾಡಬೇಕು ಇನ್ನು ಗರಿಷ್ಠ ವಯಸ್ಸು ಇಪ್ಪತ್ತಾರು ವರ್ಷದ ತನಕ ಕೊಟ್ಟಿದ್ದಾರೆ ಒಂದು ಹನ್ನೊಂದು ಎರಡು ಸಾವಿರದ ಅಂತ ಒಂದು ಸಾರಿ ನಿಮ್ಮೊಂದು ವಯೋಮಿತಿ ಇದೆಯಲ್ಲ ಒಂದು ಸಾರಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಎಷ್ಟಿದೆ ಎಷ್ಟು ನಿಮಗೆ ವಯಸ್ಸು ಮಿತಿ ಆಗಿದೆ ಅದನ್ನು ಚಕ್ ಲೆಕ್ಕಾಚಾರ ಮಾಡಿಕೊಂಡು ಅಪ್ಲೈ ಮಾಡಿ ಇಪ್ಪತ್ತಾರು ಕೊನೆಯ ವರ್ಷ ಆಗಿರೋತ ಇದು ಅದೇ ರೀತಿ ಸಡಿಲಿಕ್ಕೆ ಕೂಡ ಇರತ್ತೆ ಇಲ್ಲಿ ನೋಡಿ ಎಸ್ ಸಿ ಎಷ್ಟಿದವರಿಗೆ ಮಾತ್ರ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಐದು ವರ್ಷದ ತನಕ ಇರತ್ತೆ ಎಸ್ ಸಿ ಎಸ್ ಇದ್ರಿಗೆ ಮಾತ್ರ ಸಡಿಲಿಕ್ಕೆ ಇರತ್ತೆ ಉಬಿಸಿದವ್ರಿಗೆ ಇಲ್ಲಿ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ಇಲ್ಲಿ ಡೇಟ್ ಕೂಡ ವಿಸ್ತರಣೆ ಮಾಡಿದ್ದಾರೆ ಎರಡು ಹನ್ನೊಂದು ಹತ್ತೊಂಬತ್ತ ತೊಂಬತ್ತೆಂಟರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಯಾರು ಸಾರಿ ಇಪ್ಪತ್ನಾಲ್ಕಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಮುಂಚಿತವಾಗಿ ಯಾರ್ಯಾರು ಹುಟ್ಟಿದಾರಲ್ಲ ಅಂದರೆ ನಂತರದಲ್ಲಿ ಅವ್ರು ಅಪ್ಲೈ ಮಾಡಬೇಕಂತೆ ನೀನು ಇಲ್ಲಿ ಕಲೂರು ಪೋಸ್ಟ್ ಹೆಸ್ರು ತಿಳ್ಕೊಂಡಾರ ನೀನು ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ನೋಡಿ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದಂಥ ಆಗಿರಬೇಕು ಯೂನಿವರ್ಸಿಟಿಗಳಿಂದ ಅಥವಾ ಕರ್ನಾಟಕ ಬೋರ್ಡ್ ಅಥವಾ ಇನ್ ಇನ್ಸ್ಟಿಟ್ಯೂಟ್ಗಳಿಂದ ಬೋರ್ಡ್ ನಿಂದ ಪಾಸ್ ಆದ ವಿದ್ಯಾರ್ಥಿಗಳು ಗ್ರಾಜುಯೇಟ್ ಪಾಸ್ ಆಗಿರಬೇಕು ಬ್ಯಾಚುಲರ್ ಪದವಿ ಪಾಸ್ ಆಗಿರಬೇಕು ಒಟ್ಟಾರೆ ಪದವಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಇನ್ನು ನಿಮಗೆ ಮಂತ್ಲಿ ಬೇತನಸನ್ನು ಎಷ್ಟು ಕೊಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟೆಷ್ಟು ಯಾವ ರೀತಿಗೆ ಹೆಚ್ಚಿಗೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ತನಕ ವೇತನ ಇರತ್ತೆ ಅದಕ್ಕೆ ಪ್ಲಸ್ ಆಗಿ ಹದಿಮೂರು ನೂರ ನಲ್ವತ್ತು ರೂಪಾಯಿ ಹೆಚ್ಚಿಗೆ ಆಗತ್ತೆ ಇಪ್ಪತ್ತೆಂಟು ಸಾವಿರದ ಎಪ್ಪತ್ತು ರೂಪಾಯಿ ತನಕ ಆಗತ್ತೆ ಪ್ಲಸ್ ಹದಿನಾರುನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಆಗತ್ತೆ ಮೂರು ಸಲ ಹೆಚ್ಚಿಗೆ ಮಾಡ್ತಾರೆ ಮೂವತ್ತ್ ಸಾವಿರದ ಇಪ್ಪತ್ತು ರೂಪಾಯಿ ತನಕ ವೇತನ ಆಗತ್ತೆ ಟೋಟಲಾಗೆ ನಿಮ್ಗೆ ಹೇಳಬೇಕಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಐವತ್ತೊಂಬತ್ತು ಸಾವಿರ ಈ ರೀತಿಯ ಪರ್ ಮಂತ್ ಆಗಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಐವತ್ತೊಂಬತ್ತು ಸಾವಿರ ತನಕ ನಿಮಗೆ ಸ್ಯಾಲ್ರಿ ಸಿಗತ್ತೆ ನಿಮ್ಗೆ ಯಾವ ರೀತಿಯಾಗಿ ಅಸಿಸ್ಟೆಂಟ್ ಬ್ರ್ಯಾಂಚ್ ಮ್ಯಾನೇಜರ್ ಆಗಬಹುದು ಅದೇ ರೀತಿಯಾಗಿ ಮ್ಯಾನೇಜರ್ ಆಗ್ಬೋದು ಏನಾದರೂ ಮುಂದೆ ಪ್ರಮೋಷನ್ ಕೂಡ ಸಿಗತ್ತೆ ನೀವು ಪರೀಕ್ಷೆ ಅದಕ್ಕೆ ಅದು ಯಾವ ರೀತಿಯಾಗಿ ಅಂತ ಮುಂದ್ಗಡೆ ತಿಳ್ಸಿಕೊಡ್ತಾನೆ ಅಪ್ಲಿಕೇಶನ್ ಮತ್ತು ಲೊಕೇಶನ್ ಎಲ್ಲಿ ಇರತ್ತೆ ಅಂದರೆ ಇದು ಅಖಿಲ ಕರ್ನಾಟಕ ಅದೇ ರೀತಿಯಾಗಿ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ ಇನ್ನು ಪ್ರಮುಖ ದಿನಾಂಕ ಆಗಲೇ ತಿಳ್ಸಿ ಮೂವತ್ತು ಹನ್ನೊಂದು ಕೊನೆಯ ದಿನಾಂಕ ಇನ್ನು ಆನ್ಲೈನ್ ಪರೀಕ್ಷೆ ಯಾವ್ಯಾವ ಒಂದು ವಿಷಯಕ್ಕೆ ಹೊಂದಿರತ್ತೆ ನೋಡ್ತಾ ಇರ್ಬೋದು ಒಂದು ಮೂವತ್ತೈದು ನಿಮಿಷ ಕೊಟ್ಟಿರ್ತಾರೆ ಟೈಮ್ ಇರತ್ತೆ ಮಾರ್ಕ್ಸ್ ಕೂಡ ಎರಡು ನೂರಕ್ಕೆ ಸಂಬಂಧಪಟ್ಟಂತೆ ಇರತ್ತೆ ಪ್ರಶ್ನೆಗಳು ಕೂಡ ಎರಡು ನೂರು ಇರ್ತವೆ ಸ್ವಲ್ಪ ನೋಡ್ಕೊಳ್ಳಿ ಐದು ವಿಷಯದ ಮೇಲೆ ನಿಮಗೆ ಕ್ವಶನ್ ಕೇಳಿರ್ತಾರೆ ಸ್ವಲ್ಪ ಇದನ್ನ ಗಮನ ಇಟ್ಟು ಕೇಳಿ ಇದರಲ್ಲಿ ಮತ್ತೊಂದು ವಿಷಯನ ತಿಳ್ಸಿ ಕೊಟ್ಟಿದ್ದಾರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಷ್ಟೆಷ್ಟು ಕೆ ಬಿ ಇರಬೇಕು ಏನೇನು ಅಪ್ಲೋಡ್ ಮಾಡಬೇಕು ಅದೆಲ್ಲ ಮಾಹಿತಿ ಇರೋದೇ ನಿಮ್ಮ ಐಡೆಂಟಿ ಕಾರ್ಡ್ ಕೂಡ ಬೇಕಾಗತ್ತೆ ಇಲ್ಲಿ ನೋಡಿ ಐಡೆಂಟಿ ಕಾರ್ಡ್ ಗೆ ನಿಮ್ಮ ಒಂದು ಮೊಬೈಲ್ ನಂಬರು ವ್ಯಾಲಿಡ್ ಪರ್ಸನಲ್ ಇಮೇಲ್ ಡಿಗಳು ಬೇಕಾಗತ್ತೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಒಂದು ಫೋಟೋ ಕಾಪಿಗಳು ಬೇಕು ಮತ್ತು ಪಾಸ್ವರ್ಡ್ ಸೈಜ್ ಫೋಟೋ ಕಾಪಿಗಳು ಎಕ್ಸ್ ಎಷ್ಟು ಸೆಂಟಿಮೀಟರ್ ಇರಬೇಕು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಜಿ ಪಿ ಎಲ್ಲಿ ಇರಬೇಕಾ ಅಥವಾ ಯಾವುದೊಂದು ಫಾರ್ಮೆಟ್ ಬೇಕೋ ಅದನ್ನು ಕೂಡ ಇರತ್ತೆ ಮತ್ತು ಸಿಗ್ನೇಚರ್ ಬೇಕು ಈ ಎಲ್ಲ ಒಂದು ಕಡ್ಡಾಯವಾಗಿ ಅಪ್ಲೋಡ್ ಮಾಡಿ ಟೋಟಲ್ ಆಗಿ ಆಗಲೇ ತಿಳಿಸ್ಕೊಟ್ಟಂತೆ ಒಂದು ಸಾವಿರದ ಐದುನೂರಕ್ಕಿಂತ ಅಧಿಕ ಪೋಸ್ಟ್ ಇರತ್ತೆ ಈ ಒಂದು ನೇಮಕಾತಿ ಮಿಸ್ ಅಂತರ ಮಾಡ್ಕೋಬೇಡಿ ಅಪ್ಲೈ ಲಿಂಕ್ ನೋಡಿ ಆನ್ಲೈನಲ್ಲಿ ಇರೋದ್ರಿಂದ ಈ ಕಾಣಿಸ್ತಾ ಇರಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಬ್ಯಾಂಕ್ ಡಾಟ್ ಕಾಮ್ಗೆ ಭೇಟಿ ನೋಡಿಕೊಂಡು ಅಪ್ಲೈ ಮಾಡಿ ನೋವು ಇದೆಯಲ್ಲ ಇದು ಮೊದಲಿಗೆ ರಿಜಿಸ್ಟರ್ ಆಗಬೇಕಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ಮೊದಲಿಗೆ ನೀವು ರಿಜಿಸ್ಟರ್ ಆಗಬೇಕು ಅಂದರೆ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಬೇಕು ಅದ ನಂತರ ನೀವು ಒಂದು ಪೇಮೆಂಟು ಫೀಸನ್ನು ಕಟ್ಟಬೇಕಾಗತ್ತೆ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೂರು ಸ್ಟೆಪ್ ಇದಾವೆ ಈ ಒಂದು ಮೂರು ಸ್ಟೆಪ್ ಆದಮೇಲೆ ಮುಗಿಯುತ್ತೆ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗತ್ತೆ ಮೊದಲನೇದಾಗಿ ರಿಜಿಸ್ಟರು ಎರಡನೇದಾಗಿ ಪೇಮೆಂಟ್ ಹಾಕೊಳ್ಳಿ ಮೂರನೇದಾಗಿ ಡಾಕ್ಯುಮೆಂಟ್ಸನ್ನು ಪಾವತಿ ಮಾಡಿ ಅಪ್ಲೋಡ್ ಮಾಡಿ ಇಷ್ಟಾದರೆ ಮುಗಿಯೋತು ಈ ರೀತಿಯ ನಿಮಗೆ ರಜು ಸಲ್ಲಿಸಲು ಅವಕಾಶ ಇರತ್ತೆ ಈ ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ಗುರುಪಾದಲ್ಲಿ ಸಿಗುತ್ತೆ ಅಥವಾ ತಲೆಗಡೆ ಡಿಸ್ಕ್ರಿಪ್ಷನ್ ಬಾಷ್ನಲ್ಲಿ ಲಿಂಕ್ ಇರತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ